ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ಭಿನ್ನಮತರ ಸಭೆ ನಡೀತಾ ಇದೆ. ಮಹೇಶ್ ಕುಮಟಳ್ಳಿ, ಶ್ರೀಮಂತ್ ಪಾಟೀಲ್, ಆರ್ ಶಂಕರ್ ಭಾಗಿ ಸಾಧ್ಯತೆ ಇದೆ. ಮಿತ್ರ ಮಂಡಳಿ ಬಾಂಬೆ ಟೀಮ್ನಲ್ಲಿ ಕಾಣಿಸಿಕೊಳ್ಳುತ್ತಾ ದೊಡ್ಡ ಬಿರುಕು. ಸಿಎಂ ರೇಸ್ನಲ್ಲಿದ್ದು ಸಚಿವ ಸ್ಥಾನ ಸಿಗದ ಬೆದ್ಲದ್ ಕೂಡ ಈ ಇದರಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಸಿಎಂ ಬೊಮ್ಮಾಯಿ ವಿರುದ್ಧ ಸಚಿವ ಸ್ಥಾನ ಸಿಗದವರ ಅಸಮಾಧಾನ. ಮತ್ತೆ ಸಭೆ ಸೇರಲು ಸಿದ್ಧರಾದರ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಮಿತ್ರ ಮಂಡಳಿಯ ಬಾಂಬೆ ಟೀಮ್ನಲ್ಲಿ ಏನಾದರೂ ಬಿರುಕು? ಬಿರುಕು ಕಂಡು ಭಾಳ ದಿನ ಆಗೋಯಿತು. ಸಿಎಂ ರೇಸ್ನಲ್ಲಿದ್ದಂಥ ಬೆಲ್ಲದವರು ಕೂಡ ಇದರಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಒಂದಿಷ್ಟು ಅಸಮಾಧಾನ ಇರುತ್ತೆ. ಸಭೆ ಸೇರಿದ ಮಾತ್ರ ಏನು ನಿರ್ಧಾರ ತಗೊಳ್ತಾರೆ? ಏನಾದರೂ ನಿರ್ಧಾರ ತಗೊಳೋಕ್ಕಾಗತ್ತಾ? ಕೂತ್ಕೊಂಡು ಮಾತಾಡ್ತಾರೆ ಪಾಪ. ಈಗ ಅವ್ರಿಗೆ ಕಷ್ಟದಲ್ಲಿದ್ದವರು ಕಷ್ಟದವರೇ ಅವ್ರಿಗೆ ಸಾಂತ್ವನ ಹೇಳಬೇಕಲ್ವಾ? ಏನು ಹೇಳೋಕ್ಕೆ ಸಾಧ್ಯ? ಅವ್ರಿಗೆ ಇವರು ಸಾಂತ್ವನ ಹೇಳೋದು, ಇವರು ಅವ್ರಿಗೆ ಸಾಂತ್ವನ ಹೇಳೋದಿರ್ಬೋದೇನೋ. ಮೋಸ್ಟ್ಲಿ ಸಿಎಂ ವಿರುದ್ಧ ಸಚಿವ ಸ್ಥಾನ ಸಿಗದವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಏನು ಮಾಡೋಕ್ಕೆ ಸಾಧ್ಯ? ಈಗ ಶಂಕರ್ ಅವರು ಏನು ಮಾಡ್ತಾರೆ? ಕ್ಷೇತ್ರ ಅಂತೂ ಕಳ್ಕೊಂಡಿದ್ದಾರೆ. ಕಳ್ಕೊಂಡಿದ್ದಾರೆ ಅಂದರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಮತ್ತೆ ನಿಲ್ತಾರಾ ಇಂಡಿಪೆಂಡೆಂಟ್ ಆಗಿ? ನಿಲ್ಲೋದಾದರೆ ಹೇಗೆ ನಿಲ್ತಾರೆ ಗೊತ್ತಿಲ್ಲ. ಯಾಕಂದರೆ MLC ಇದ್ದಾರೆ ಈಗ ಸದ್ಯಕ್ಕೆ, ಅವ್ರು ಇನ್ನೊಂದು ಟರ್ಮ್ ಇರ್ತಾರೆ, ಫುಲ್ ಟರ್ಮು. ಮೋಸ್ಟ್ಲಿ ಇನ್ನೊಂದು 5 ವರ್ಷ ಅವ್ರಿಗೆ ಟರ್ಮ್ ಇದೆ, ಅವ್ರು ಬಿಟ್ಟಾಗುತ್ತಾ? ಕುಮಟಳ್ಳಿ ಅವರು ಏನು ಮಾಡ್ತಾರೆ? ಶ್ರೀಮಂತ್ ಪಾಟೀಲ್ ಅವರು ಏನು ಮಾಡ್ತಾರೆ? ಸೊ ಇವೆಲ್ಲ ಒಂದು ರೀತಿಯಾಗಿ ಲೆಕ್ಕಾಚಾರಗಳು ಬೇರೆ ಬೇರೆ ರೀತಿಯಾಗಿದೆ. ರಾಜಕೀಯವಾಗಿ ಮುಂದೆ ಏನಾಗಿದ್ದಾಗ ಏನು ನಿರ್ಧಾರವನ್ನು ಕೈಗೊಳ್ತಾರೆ? ನನ್ನ ಸಹೋದ್ಯೋಗಿ ಮಸೂದ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಏನು ಮಾಡೋಕ್ಕೆ ಸಾಧ್ಯ? ಇವರೆಲ್ಲ ಸಭೆಯನ್ನು ಸೇರಿ ಕಷ್ಟ ಸುಖ ಮಾತಾಡ್ಕೊಳ್ಬೋದು ಅಷ್ಟೇ. ಅರುಣ್, ಈಗ ಬಿಜೆಪಿಯಲ್ಲಿ ಅಸಮಾಧಾನದ ಪರ್ವ ಮತ್ತೆ ಮುಂದುವರೆದಿರುವಂತದ್ದು ಸಚಿವ ಸ್ಥಾನ ಖಾತೆ ಕಗಂಟು ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದೆ. ಒಂದ್ ರೀತಿ ಸಿಎಂ ಬೊಮ್ಮಾಯಿ ಅವರಿಗೆ ಇಕ್ಕಟ್ಟಿನ ಪರಿಸ್ಥಿತಿ. ಒಂದ್ ಕಡೆ ಆನಂದ್ ಸಿಂಗ್ MPB ಅವರ ಅಸಮಾಧಾನ ಮುಂದುವರಿಸಿದ್ದಾರೆ, ನೀವು ಇನ್ನೆರಡು ದಿನದಲ್ಲಿ ನಿರ್ಧಾರ ಮಾಡಲಿಲ್ಲ ಅಂದ್ರೆ ನಾವು ಬೇರೆ ನಿರ್ಧಾರ ತಗೋಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನಿನ್ನೆ ಕೊಟ್ಟು ಹೋಗಿದ್ದಾರೆ. ಈ ಮಧ್ಯೆ ಸಚಿವ ಸ್ಥಾನ ವಂಚಿತ ಅಸಮಾಧಾನಿತರು ನಾಳೆ ಒಂದು ಗೌಪ್ಯ ಸಭೆಯನ್ನ ಮಾಡ್ತಾ ಇದ್ದಾರೆ. ಕಳೆದ ಬಾರನು ಕೂಡ ಸದಾಶಿವ ನಗರದ ರಮೇಶ್ ಜಾರಕಿಹೊಳಿ ನಿವಾಸದಲ್ಲೂ ಕೂಡ ಒಂದು ಮಹತ್ವದ ಗೌಪ್ಯ ಸಭೆ ಮಾಡಿದ್ರು. ನಾಳೆಯೂ ಕೂಡ ಗೌಪ್ಯ ಸಭೆ ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಆರ್ ಶಂಕರ್ ಅವರು, ಶ್ರೀಮಂತ್ ಪಾಟೀಲ್ ಅವರು, ಮಹೇಶ್ ಕುಮಟಳ್ಳಿ, ಅರವಿಂದ್ ಬೆಲ್ಲದ್ ಅವರು, ದೆಹಲಿಯಿಂದ ವಾಪಸ್ ಆದ್ರೆ ಸಿಪಿ ಯೋಗೇಶ್ವರ್ ಅವರು ಕೂಡ ನಾಳೆಯ ಸಭೆಯಲ್ಲಿ ಭಾಗವಹಿಸ್ತಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಎಚ್ಚರಿಕೆಯನ್ನ ರವಾನೆ ಮಾಡುವ ಪ್ರಯತ್ನ ಪಡ್ತಿದ್ದಾರೆ, ಜೊತೆಗೆ ಒತ್ತಡ ತಂತ್ರವನ್ನು ಕೂಡ ಅನುಸರಿಸ್ತಾ ಇದ್ದಾರೆ. ಈಗ ಉಳಿದಿರುವಂತಹ 4 ಸ್ಥಾನಗಳಲ್ಲಿ ನಮ್ಗೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಒತ್ತಡವನ್ನ ಬೀರ್ತಾ ಇರುವಂತದ್ದು. ಈಗಾಗಲೇ ಸಿಪಿ ಯೋಗೇಶ್ವರ್ ದೆಹಲಿಗೆ ಹೋಗ್ತಾ ಇದ್ದಾರೆ, ಇವತ್ತು ನಾಳೆ ರಮೇಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೋಗುವ ಸಾಧ್ಯತೆ ಕೂಡ ಇದೆ. ಬಹುಶಃ ನಾಳೆ ಸಭೆ ಮುಗಿಸ್ಕೊಂಡು ದೆಹಲಿಗೆ ರಮೇಶ್ ಜಾರಕಿಹೊಳಿ ಕೂಡ ಹೋಗುವ ಸಾಧ್ಯತೆ ಇದೆ. ಇಲ್ಲೂ ಕೂಡ ಪ್ರಯತ್ನ ಪಡ್ತಿದ್ದಾರೆ, ದೆಹಲಿನಲ್ಲೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಒಂದ್ ರೀತಿ ಗೌಪ್ಯವಾಗಿ ಸಭೆಯನ್ನು ನಡೆಸುವ ಮೂಲಕ ಬಿಜೆಪಿಯಲ್ಲಿ ಬೇರೆ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೈಕಮಾಂಡ್ ನೋಡ್ಕೊಂಡು ಸದ್ಯದವರೆಗೂ ಸುಮ್ಮನಿದೆ, ಮುಂದಿನ ದಿನಗಳಲ್ಲಿ ಏನ್ ಕ್ರಮ ತಗೊಳ್ಳುತ್ತೆ ಕಾದು ನೋಡ್ಬೇಕಾಗಿದೆ. ಆದ್ರೆ ಯಡಿಯೂರಪ್ಪನವರು ಮಾತ್ರ ಮೌನ ವಹಿಸಿದ್ದಾರೆ. ಸಿಎಂ ಬೊಮ್ಮಾಯಿ ಅವರು ಮನವೊಲಿಕೆ ಮಾಡುವ ಪ್ರಯತ್ನ ಪಡ್ತಿದ್ದಾರೆ, ಅವರ ಮನವೊಲಿಕೆಗೆ ಯಾರು ಕೂಡ ಮಣ್ಣಿಗೆ ಸೊಪ್ಪು ಹಾಕ್ತಾ ಇಲ್ಲ. ಒಟ್ಟಾರೆಯಾಗಿ ಬಿಜೆಪಿ ಒಂದ್ ರೀತಿ ಗೊಂದಲದ ಮನೆ ಆಗಿರುವಂತದ್ದು. ಈ ಅಸಮಾಧಾನಿತರ ಗೌಪ್ಯ ಸಭೆ, ಒತ್ತಡ ತಂತ್ರ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅದು ಬೇರೆ ಕಾದು ನೋಡ್ಬೇಕಾಗಿದೆ. ಅರುಣ್, ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.